नमस्कार नहीं नोड़ता एशिया नेट सुवर्ण न्यूज नानु प्रगति जयराम इदु डियर डॉक्टर कार्यक्रम वीक्षकरे नम्म जीवन शैली बदलादंतेल्ला साकष्टु आरोग्य समस्येगळु नम्मन्न काडुत्ते अदरल्ली लिवर गे संबंधपट्टंत समस्येगळु सह साकष्टिद्दावे हागाद्रे लिवर गे संबंधपट्टंत समस्येगळेनु अदक्के इरुवंत परिहारगळेनु साकष्टु जन लिवर ट्रांसप्लांट सह माडिसिकोळ्ळुत्तारे यारिगेल्ल सह माडिसिकोळ्ळुवंत अवकाशगळिरुत्ते याव संदर्भदल्लि माडिसिकोळ्ळबहुदु इदर बग्गे साकष्टु माहितियन्न तिळिसिकोळ्ळोदक्के इवत्तु नम्म जोते इद्दारे स्पर्श सूपर स्पेशालिटि आस्पत्रेय डाक्टर आदंत डाक्टर नवीन गंजो अवरु बन्नि अवरन्न कार्यक्रमक्के वेल्कम माडोण डाक्टर कार्यक्रमक्के स्वागत नमस्कार थैंक यू डाक्टर लिवर गे संबंधपट्टंत समस्येगळु इत्तीचेगे कामन कंडु बर्ता इदे अंत हेळ्तारे याक हागाद्रे समस्येगळु कामन कंडु बर्ता इदे ई हिंदेनू सह इदे प्रमाणदल्लि समस्येगळु इत्त हागाद्रे ई गोत्तागता इदेया जनक्के लिवर गे संबंधपट्ट समस्येगळु अंत इवाग हेळिद्रे लिवर बर्ता बर्ता लिवर प्रॉब्लम जास्ति आग्ता इदे याकंद्रे ओंदु लाइफ स्टाइल चेंज आगिदे ऊटदु हेगे ऊट माड्तारे जन अदु चेंज आगिदे आल्कोहाल ड्रिंक्स एल्ल जास्ति आगोगिदे ಅದೊಂದು ಮತ್ತೆ ನಾವು ಬೇಗನೆ ಡಯಾಗ್ನೋಸ್ ಅಷ್ಟೇ ಮಾಡ್ತಾ ಇದ್ವಿ ಇವಾಗ ಮುಂದೆ ತುಂಬಾ ಜನ ಲಿವರ್ ಪ್ರಾಬ್ಲಮ್ ಆಗಿದೆ ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾ ಇದ್ರು ಇವಾಗ ನಮಗೆ ಮೊದಲೇ ಫ್ಯಾಟಿ ಲಿವರ್ ಇದೆ ಅದೆಲ್ಲ ಗೊತ್ತಾದ್ರೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಬಟ್ ಇದು ಕಾಯಿಲೆ ಜಾಸ್ತಿ ಆಗಿದೆ ವರ್ಲ್ಡ್ ವೈಡ್ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಇಲ್ಲಿನ ಪೂರ್ತಿ ವಿಶ್ವದಲ್ಲಿ ಲಿವರ್ ಪ್ರಾಬ್ಲಮ್ಸ್ ಇವಾಗ ಜಾಸ್ತಿ ಆಗ್ತಾ ಇದೆ ಓಕೆ ಡಾಕ್ಟರ್ ನೀವು ಈಗ ತಾನೇ ಹೇಳ್ತಾ ಇದ್ರಿ ಫ್ಯಾಟಿ ಲಿವರ್ ಅಂತ ಹೇಳ್ಬಿಟ್ಟು ಹಾಗಂದ್ರೆ ಏನು ಡಾಕ್ಟರ್ ಹಾಗಾದ್ರೆ ಫ್ಯಾಟಿ ಲಿವರ್ ಅಂದ್ರೆ ಏನು ಲಿವರ್ ಒಳಗಡೆ ಜಿಡ್ಡು ತುಪ್ಪ ಎಲ್ಲ ಇರುತ್ತಲ್ಲ ಅದು ಎಲ್ಲ ಸೇರ್ಕೊಳ್ಳುತ್ತೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ನಮಗೆ ಪೇಷಂಟ್ಸ್ ಎಲ್ಲ ಅಲ್ಟ್ರಾಸೌಂಡ್ ಮಾಡ್ತಾರೆ ಹೆಲ್ತ್ ಚೆಕಪ್ ಅಲ್ಲಿ ಅಲ್ಲಿ ಯಾವಾಗ ಏನಾಗುತ್ತೆ ಅಂದ್ರೆ ಅವರು ಬರ್ತಾರೆ ನಿಮ್ಮ ಹತ್ರ ಅಲ್ಟ್ರಾಸೌಂಡ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಗ್ರೇಡ್ 1 ಗ್ರೇಡ್ 2 ಆ ತರ ರಿಪೋರ್ಟ್ ಬರುತ್ತೆ ನಾವು ಮೊದಲು ಯಾವಾಗಲೂ ಇದು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಇವಾಗ ಆ ತರ ಇಲ್ಲ ಅದಕ್ಕೆ ಅಂದ್ರೆ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಯಾವ ಕಾರಣದಿಂದ ಬಂದಿದೆ ಊಟ ಕರೆಕ್ಟ್ ಇಲ್ಲ ಡ್ರಿಂಕ್ಸ್ ಜಾಸ್ತಿ ಇದೆಯಾ ಮಾತ್ರೆ ಎಕ್ಸ್ಟ್ರಾ ತಗೋತಾ ಇದ್ದೀರಾ ಬೇರೆ ಡಯಾಬಿಟಿಸ್ ಶುಗರ್ ಇದೆಯಾ ಅದರಿಂದ ಬರ್ತಾ ಇದೆಯಾ ಅಂದ್ರೆ ಅದು ಕಂಡುಹಿಡಬೇಕು ಅದು ರಿಸ್ಕ್ ಫ್ಯಾಕ್ಟರ್ ತೆಗೆದಿದ್ರೆ ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ ಇದು ಫ್ಯಾಟಿ ಲಿವರ್ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಂಡು ಬಂದಿಲ್ಲ ಅಂದ್ರೆ ಮತ್ತೆ ಅದು ನಾವು ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗಿ ಲಿವರ್ ಸಿರೋಸಿಸ್ ಆಗಿಬಿಡುತ್ತೆ ದಟ್ ಇಸ್ ಫೈನಲ್ ಸ್ಟೇಜ್ ಲಿವರ್ ಸಿರೋಸಿಸ್ ಡಾಕ್ಟರ್ ಹೇಳ್ತಾ ಇದ್ರಿ ಫ್ಯಾಟಿ ಲಿವರ್ ಅಂತ ಹೇಳ್ಬಿಟ್ಟು ಯಾವೆಲ್ಲ ರೀಸನ್ ಇಂದ ಹಾಗಾದ್ರೆ ಆ ಸಮಸ್ಯೆ ಕಂಡು ಬರಬಹುದು ಅಂತ ಫ್ಯಾಟಿ ಲಿವರ್ ಅಂದ್ರೆ ಒಂದು ವೇಟ್ ಜಾಸ್ತಿ ಆದ್ರೆ ಫ್ಯಾಟಿ ಲಿವರ್ ಬರಬಹುದು ಊಟದಲ್ಲಿ ತುಪ್ಪ ಕರ್ದಿರೋದು ಐಟಂ ಎಲ್ಲ ಜಾಸ್ತಿ ಆದ್ರೆ ಫ್ಯಾಟಿ ಲಿವರ್ ಆಗಬಹುದು ಶುಗರ್ ಅನ್ ಕಂಟ್ರೋಲ್ ಇದ್ರೆ ಕೊಲೆಸ್ಟ್ರಾಲ್ ಅನ್ ಕಂಟ್ರೋಲ್ ಇದ್ರೆ ಫ್ಯಾಟಿ ಲಿವರ್ ಆಗುತ್ತೆ ಆಲ್ಕೋಹಾಲ್ ಡ್ರಿಂಕ್ಸ್ ಅಲ್ಲಿ ಫ್ಯಾಟಿ ಲಿವರ್ ಆಗುತ್ತೆ ಕೆಲವರಿಗೆ ಜೆನೆಟಿಕ್ಸ್ ಇಂದ ಫ್ಯಾಟಿ ಲಿವರ್ ಬರ್ತಾ ಇದೆ ಸೊ ಕಾರಣ ತುಂಬಾ ಇದೆ ಬಟ್ ಇವಾಗ ಏನಾಗುತ್ತೆ ಅಂದ್ರೆ ವೈರಸ್ ಮೊದಲು ನಾವು ಹೇಳ್ತಾ ಇದೀವಿ ವೈರಸ್ ಹೆಪಟೈಟಿಸ್ ಬಿ ಹೆಪಟೈಟಿಸ್ ವೈರಸ್ ಇದ್ರೆ ಇದಾಗುತ್ತೆ ಕಾರಣ ತುಂಬಾ ಇದೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇವಾಗ ಡ್ರಿಂಕ್ಸ್ ಇದೆ ಡಯಾಬಿಟಿಸ್ ಇದೆ ಎಲ್ಲರಿಗೂ ಇರುತ್ತೆ ಇದು ಕಾಂಬಿನೇಷನ್ ಚೆನ್ನಾಗಿಲ್ಲ ನಾವು ಮೊದಲು ಲಿವರ್ ಡ್ಯಾಮೇಜ್ ನೋಡ್ತಾ ಇದ್ವಿ 50 45 50 ವರ್ಷ ಮೇಲೆ ಇವಾಗ ಇದೇ ಕಾಯಿಲೆ 30 35 40 ವರ್ಷ ಅವರಿಗೆ ಲಿವರ್ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಇದು ಆಕ್ಚುಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಫ್ಯಾಟಿ ಲಿವರ್ ನೋಡಿದ್ರೆ ಡ್ರಿಂಕ್ಸ್ ಶುಗರ್ ಶುಗರ್ ಇವಾಗ ಬೇಗ ಬರ್ತಾ ಇದೆ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಜಾಸ್ತಿ ಆಗ್ತದೆ ಓಕೆ ಡಾಕ್ಟರ್ ಸಾಕಷ್ಟು ಜನರಲ್ಲಿ ಹಾಗಾದ್ರೆ ಪ್ರಶ್ನೆ ಇರುತ್ತೆ ಈಗ ತಾನೇ ನೀವು ಹೇಳಿದ್ರಿ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಇದ್ರೆ ಅಂತವ್ರಿಗೆ ಸಮಸ್ಯೆ ಬರುತ್ತೆ ಅಂತ ಯಾವಾಗ ಹಾಗಾದ್ರೆ ಅವರು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ ಯಾವೆಲ್ಲ ಸಿಂಪ್ಟಮ್ಸ್ ಕಂಡು ಬಂದಾಗ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ನಿಜ ಹೇಳಿದ್ರೆ ಸಿಂಪ್ಟಮ್ಸ್ ಕೆಲವರು ಹೇಳ್ತಾರೆ ಯಾವಾಗಲೂ ಜಾಂಡಿಸ್ ಆದ್ರೆ ಕಷ್ಟ ಆಗಿಬಿಡುತ್ತೆ ಜಾಂಡಿಸ್ ಆದ್ರೆ ಅದು ಆಗ್ಲೇ ಅಡ್ವಾನ್ಸ್ ಆಗೋಗಿದೆ ಸೊ ಫಸ್ಟ್ ಏನಂದ್ರೆ ಲಿವರ್ ಪ್ರಾಬ್ಲಮ್ ಇದ್ದಾಗ ಸುಸ್ತು ಬರುತ್ತೆ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾರೆ ಸರ್ ಏನೂ ಇಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಚೆನ್ನಾಗಿರ್ತೀವಿ ಊಟ ಆದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಸುಸ್ತಾಗ್ಬಿಡುತ್ತೆ ಕಾಲು ಊತ ಬಂದ್ಬಿಡುತ್ತೆ ಸುಸ್ತಿರುತ್ತೆ ಮತ್ತು ತುಂಬ ನಿದ್ದೆ ಬಂದ್ಬಿಡುತ್ತೆ ಕೆಲಸಿಗೆ ಮನಸ್ಸಿರಲ್ಲ ಸೊ ಊಟ ಜೀರ್ಣ ಆಗಲ್ಲ ಯಾಕೆ ಲಿವರ್ ಮತ್ತು ಕಿಡ್ನಿ ಲಿವರ್ ನಮಗೆ ಫಿಲ್ಟರ್ ಡೈಜೆಷನ್ ಪವರ್ ಇರುತ್ತೆ ಅದೆಲ್ಲ ಆಗ್ತಾ ಇಲ್ಲ ಅಂದರೆ ಬೇಗ ಚೆಕಪ್ ಮಾಡಿದರೆ ಇದು ಕಾಯಿಲೆ ಕಂಡಿಡಬೇಕು ಯಾಕೆ ಲಾಸ್ಟ್ ಸ್ಟೇಜಲ್ಲಿ ಹೋದರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಸೊಲ್ಯೂಷನ್ಸ್ ಕಡಿಮೆ ಇರುತ್ತೆ ಮೊದಲೇ ಆಯ್ತು ಅಂದರೆ ನಾವು ಪ್ರಿವೆನ್ಷನ್ಗೆ ಹೋಗಿ ನಾವು ಹೇಳ್ತೀವಲ್ಲ ಪ್ರಿವೆನ್ಷನ್ ಇಸ್ ಬೆಸ್ಟ್ ಕ್ಯೂರ್ ಇವಾಗ ಕಾಯಿಲೆ ಗೊತ್ತಿಲ್ಲ ಅಂದರೆ ಪ್ರಿವೆನ್ಷನ್ ಮಾಡೋಕ್ಕಾಗಲ್ಲ ಸೊ ಹೆಲ್ತ್ ಚೆಕ್ ಮಾಡಬೇಕು ಈ ಥರ ಸಿಂಪ್ಟಮ್ಸ್ ಬಂದರೆ ಕಾಲು ಊತ ಬಂದರೆ ತುಂಬ ಸುಸ್ತಾಗ್ತಾ ಇದೆ ರಾತ್ರಿ ನಿದ್ದೆ ಕರೆಕ್ಟಾಗಿ ಬರ್ತಾ ಇಲ್ಲ ಜಾಂಡಿಸ್ ಕೆಲವರಿಗೆ ಬಂದರೆ ಊಟ ಜೀರ್ಣ ಆಗ್ತಾ ಇಲ್ಲ ಈ ಥರ ಕಾಯಿಲೆ ಬಂದರೆ ಅರ್ಲಿ ಸ್ಟೇಜ್ ಶುರು ಆಗೋಗಿದೆ ಅದು ಡಾಕ್ಟರ್ ಲಿವರ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಬೇಕು ಓಕೆ ಡಾಕ್ಟರ್ ಹಾಗಾದ್ರೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅವರಿಗೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ ಕರೆಕ್ಟ್ ಸೊ ಫ್ಯಾಟಿ ಲಿವರ್ 1 ಅಂದರೆ ನಾನು ಹೇಳಿದ್ದೀನಿ ವೇಟ್ ಜಾಸ್ತಿ ಆದರೆ ಅವರಲ್ಲಿ 50-60% ಜನಗಳಲ್ಲಿ ಆಗಲೇ ಫ್ಯಾಟಿ ಲಿವರ್ ಇರುತ್ತೆ
ಅದಾದ್ಮೇಲೆ ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಚೆಕ್ ಮಾಡ್ತೀವಿ ಅದರಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಲಿವರ್ ಅಲ್ಲಿ ಏನಾದರೂ ಊತ ಬಂದಿದೆಯಾ ಲಿವರ್ ಏನಾದರೂ ಇರಿಟೇಷನ್ ಅಲ್ಲಿ ಇದೆಯಾ ಲಿವರ್ ಅಲ್ಲಿ ಉರಿ ಇದ್ದರೆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅದಾದ್ಮೇಲೆ ನಾವು ಕೆಲವರಿಗೆ ಥೈರಾಯ್ಡ್ ಜಾಸ್ತಿ ಇರುತ್ತೆ ಅಲ್ಟ್ರಾಸೌಂಡ್ ರಿಪೋರ್ಟ್ ಅಲ್ಲಿ ನಮಗೆ ಫ್ಯಾಟಿ ಲಿವರ್ ಅಂತ ಬರುತ್ತೆ ಅದರಲ್ಲಿ ಗ್ರೇಡ್ಸ್ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಕಡೆ ಹೋಗ್ತೀರಾ ಅಂದರೆ ಅಲ್ಟ್ರಾಸೌಂಡ್ ಅಲ್ಲಿ ಫ್ಯಾಟಿ ಲಿವರ್ ಬರುತ್ತೆ ಅದು ಸಾಕಲ್ಲ ನಾವು ಸ್ಪೆಷಾಲಿಟಿಯಲ್ಲಿ ಹೋಗ್ಬಿಟ್ಟು ಯಾವ ಗ್ರೇಡ್ ಫ್ಯಾಟಿ ಲಿವರ್ ಅಲ್ಲೇ ಕಂಡಿಡಬೇಕು ಬರೀ ಫ್ಯಾಟಿ ಲಿವರ್ ಅಂದರೆ ಸಾಕಲ್ಲ ಅದರಲ್ಲಿ ಲಿವರ್ ಸೈಜ್ ಇಂಪಾರ್ಟೆಂಟ್ ನಾರ್ಮಲ್ ಲಿವರ್ ಸೈಜ್ ಇರುತ್ತೆ 13-15 ಸೆಂಟಿಮೀಟರ್ ತನಕ ಇವಾಗ ಅದೇ ಕೆಲವರಿಗೆ 17 ಸೆಂಟಿಮೀಟರ್ 18 ಸೆಂಟಿಮೀಟರ್ ಮೊನ್ನೆ ನಾನು ಒಬ್ಬರು ಪೇಷಂಟ್ ರಿಪೋರ್ಟ್ ನೋಡಿ 21 ಸೆಂಟಿಮೀಟರ್ ಲಿವರ್ ಇತ್ತು ಆಲ್ಮೋಸ್ಟ್ ಡಬಲ್ ಆಗೋಗಿತ್ತು ಆವಾಗ ಏನಾಗುತ್ತೆ ಲಿವರಲ್ಲಿ ಜಿಡ್ಡು ಕೂತ್ಕೊಂಡು ಲಿವರ್ ಎಕ್ಸ್ಪ್ಯಾಂಡ್ ಆಗುತ್ತೆ ಲಿವರಲ್ಲಿ ತೊಂದರೆ ಆಗುತ್ತೆ ಬರ್ತಾ ಬರ್ತಾ ಅದು ಡ್ಯಾಮೇಜ್ ಆಗಿ ಶ್ರಿಂಕ್ ಆಗಿಬಿಡುತ್ತೆ ಸೊ ಬರೀ ಒಂದು ಟೆಸ್ಟ್ ಇಲ್ಲ ಟೆಸ್ಟ್ ತುಂಬ ಇದೆ ಇದರಲ್ಲಿ ಒಂದು ಫೈಬ್ರೋಸ್ಕ್ಯಾನ್ ಇದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಪರ್ಸೆಂಟೇಜ್ ಆಫ್ ಫ್ಯಾಟ್ ಎಷ್ಟಿದೆ ಸೊ ನಮ್ಮ ಹತ್ರ ಜನ ಬರ್ತಾರೆ ಬರೀ ಬ್ಲಡ್ ಟೆಸ್ಟ್ ಮಾಡಿ ಸರ್ ನೋಡಿ ಫ್ಯಾಟಿ ಲಿವರ್ ಇದೆ ಆ ಥರ ಇಲ್ಲ ಎಲ್ಲ ಟೆಸ್ಟ್ ಮಾಡಿಸ್ಕೋಬೇಕು ಒಂದಾದಮೇಲೆ ಒಂದು ಫಾಲೋ ಅಪ್ ಮಾಡಬೇಕು ಏನಾಗುತ್ತೆ ಅಂದರೆ ನೀವು ಪೂರ್ತಿ ಚೆಕಪ್ ಮಾಡಿಸಿದ್ರೆ ನಿಮ್ಮ ಸ್ಟೇಜ್ ಗೊತ್ತಾಗುತ್ತೆ ಓಕೆ ಡಾಕ್ಟರ್ ಹಾಗಾದರೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಲಿವರ್ಗೆ ಸಂಬಂಧ ಅವ್ರಿಗೆ ಗೊತ್ತಾಗಿರುತ್ತೆ ಫ್ಯಾಟಿ ಲಿವರ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹೇಗಾದರೆ ನಿವಾರಣೆ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಅಲ್ಲೇ ಇದ್ದಾಗ ಅಂತ ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಿಮಗೆ ಇವಾಗ ಫ್ಯಾಟಿ ಲಿವರ್ ಯಾರಿಗೆ ಗೊತ್ತಾಯ್ತಂದರೆ ಅವ್ರು ಫಸ್ಟ್ ಕಂಡಿಡಬೇಕು ನಮ್ಮ ಡಯೆಟಲ್ಲಿ ಲೈಫ್ ಸ್ಟೈಲಲ್ಲಿ ಏನು ಪ್ರಾಬ್ಲಮ್ ಇದೆ ವೇಟ್ ಜಾಸ್ತಿ ಇದೆಯಾ ವೇಟ್ ಕಡಿಮೆ ಮಾಡಬೇಕು ಊಟ ಕರೆಕ್ಟ್ ಇಲ್ಲ ಟೈಮಲ್ಲಿ ಇಲ್ಲ ಜಿಡ್ಡು ತುಪ್ಪು ಕರೆದಿರೋದು ಜಾಸ್ತಿ ಐಟಮ್ ಇದ್ದರೆ ಅದು ಕಡಿಮೆ ಮಾಡಬೇಕು ಶುಗರ್ ಜಾಸ್ತಿ ತಿಂತಾ ಇದ್ದಂದರೆ ಶುಗರ್ ಕಡಿಮೆ ಮಾಡಬೇಕು ಡಯಾಬಿಟೀಸ್ ಇದ್ದರೆ ಡಯಾಬಿಟೀಸ್ ಕಂಟ್ರೋಲ್ ಮಾಡಬೇಕು ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು ಆಲ್ಕೋಹಾಲ್ ಇದ್ದರೆ ಅದು ಬಿಡಬೇಕು ಸೊ ಇದೆಲ್ಲ ನೀವು ನಾನು ಏನು ಹೇಳ್ತಾ ಇದ್ದೀನಿ ಇದು ನೋಡ್ತಾ ನೋಡ್ತಾ ಇವಾಗ ಮಕ್ಕಳಿಗೇನು ಫ್ಯಾಟಿ ಲಿವರ್ ಬಂದಿದೆ ಕೊರೋನಾ ಆದಮೇಲೆ ನಾವು ಇಷ್ಟೊಂದು ನೋಡ್ತಾ ಇದ್ದೀವಿ ಯಾಕಂದರೆ ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ ಏನು ಆಟ ಆಡ ಇಲ್ಲ ಏನು ಗೇಮ್ಸ್ ಇಲ್ಲ ಏನಿಲ್ಲ ಮನೆ ಒಂದು ಕಡೆ ಕೂತ್ಕೊಂಡು ಎಲ್ಲರಿಗೂ ವೇಟ್ ಜಾಸ್ತಿ ಆಗಿ ಫ್ಯಾಟಿ ಲಿವರ್ ಬಂದಿದೆ ಇವಾಗ ಮಕ್ಕಳಿಗೆ ಫ್ಯಾಟಿ ಲಿವರ್ ನೋಡ್ತಾ ಇದ್ವಿ ಹಿಂದೆ ಒಂದು 10 ವರ್ಷ ಹಿಂದೆ ಇದು ಮಕ್ಕಳದು ಫ್ಯಾಟಿ ಲಿವರ್ ಪ್ರಶ್ನೆ ಇರಲಿಲ್ಲ ಇದೆಲ್ಲ ಚೇಂಜ್ ಆಗ್ತಾ ಓಕೆ ಡಾಕ್ಟರ್ ಮಕ್ಕಳ ಬಗ್ಗೆ ಮಾತನಾಡ್ತಾ ಇದ್ರೆ ಹಾಗಾದ್ರೆ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ನೋಡ್ತಾ ಹೋಗೋದಿದ್ರೆ ಆಗ್ತಾನೆ ಹುಟ್ಟಿದ ಮಕ್ಕಳಲ್ಲಿ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತಾ ಇರೋ ಚಾನ್ಸಸ್ ಇದೆಯಾ ಇವಾಗ ಇದೆ ಮೊದಲೂ ಇತ್ತು ಇವಾಗ ನಾವು ಜಾಸ್ತಿ ಡಯಾಗ್ನೋಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಜೆನೆಟಿಕ್ಸಿಂದ ಬರುತ್ತೆ ಕೆಲವು ಮಕ್ಕಳಿಗೆ ಪಿತ್ತ ನಾಳ ಇರುತ್ತಲ್ಲ ಲಿವರ್ ಒಳಗಡೆ ಅದು ಡೆವಲಪ್ ಆಗಲ್ಲ ಡೆವಲಪ್ ಆಗಲ್ಲ ಅಂದರೆ ಅವ್ರಿಗೆ ಮಕ್ಕಳು ಹುಟ್ಟಿದಾಗಿಂದ ಜಾಂಡಿಸ್ ಬಂದುಬಿಡುತ್ತೆ ಕೆಲವರಿಗೆ ಮಕ್ಕಳು ಇದ್ದಾಗ ಎನ್ಝೈಮ್ ಡೆಫಿಷಿಯನ್ಸಿ ಇರುತ್ತೆ ನಮ್ಮ ಲಿವರ್ಗಲ್ಲಿ ತುಂಬ ಹಾರ್ಮೋನ್ಸ್ ಇದೆ ಕೆಲಸ 500 ಮೇಲೆ ಕೆಲಸ ಲಿವರ್ ಮಾಡೋದು ಫ್ಯಾಕ್ಟ್ರಿ ನಾವು ಇದಕ್ಕೆ ಇಂಜನ್ ಹೇಳ್ತೀವಿ ಪೇಷಂಟ್ಸ್ಗೆ ನಾವು ಹೇಳಬೇಕಂದ್ರೆ ನಿಮ್ಮ ಲಿವರ್ ಇಂಜನ್ ಇದೆ ಅಂತ 500 ಮೇಲೆ ಕೆಲಸ ಮಾಡುತ್ತೆ ಹಾರ್ಮೋನ್ಸ್ ತುಂಬ ಇರುತ್ತೆ ಅದು ಕೆಲವರಿಗೆ ಹಾರ್ಮೋನ್ ಡೆಫಿಷಿಯನ್ಸಿ ಇದ್ದರೆ ಜೆನೆಟಿಕ್ ಲಿವರ್ ಪ್ರಾಬ್ಲಮ್ ಬಂದುಬಿಡುತ್ತೆ ಅವ್ರಿಗೆ ಬೇಗನೆ ಕಂಡಿಡಬೇಕು ಯಾಕಂದರೆ ಲೇಟ್ ಮಾಡಿದರೆ ಫೈನಲ್ ಸ್ಟೇಜ್ಗೆ ಹೋಗಿಬಿಡ್ತಾರೆ ಅಂದ್ರೆ ಜೆನೆಟಿಕ್ ರೀಸನ್ ಇಂದ ಸಹ ಸಮಸ್ಯೆ ಮೇನ್ಲಿ ಜೆನೆಟಿಕ್ ಅಲ್ಲಿ ಮತ್ತೆ ಅದು ಹೇಳಿದಿನಿ ಸ್ವಲ್ಪ ಸ್ಟ್ರಕ್ಚರ್ ಅಲ್ಲಿ ಇದು ಪಿತ್ತನಳ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಅದರಿಂದಾನು ಬರಬಹುದು ಓಕೆ ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದ್ದಾರೆ ವಿರೂಪಾಕ್ಷ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ವಿರೂಪಾಕ್ಷ ಅವರೇ ನಮಸ್ತೆ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಏನಿಲ್ಲ ಈಗ 1.5 15 ಮಂತ್ಸ್ ಬ್ಯಾಕ್ ಸೈಡ್ ಹಲೋ ಹಾ ಕೇಳಿಸ್ತಾ ಇದೆ 15 ಮಂತ್ಸ್ ಹಿಂದ್ಗಡೆ ನಾವು ಒಂದ್ ಸ್ವಲ್ಪ ತೋರಿಸಿದೀವಿ ಇಲ್ಲಿ ಹಾ ಅವಾಗ ಸ್ವಲ್ಪ ಫ್ಯಾಟಿ ಲಿವರ್ ಅಂದ್ಮೇಲೆ ಸ್ವಲ್ಪ ಸಿರೋಸಿಸ್ ಅಂತ ಏನೋ ಹಿಂಗಂದ್ರು ಆಮೇಲೆ ನಾನೀಗ ಆಫ್ಟರ್ 15 ಮಂತ್ಸ್ ಆದ್ರೂ ನಾವ್ ವೆರಿ ವೆಲ್ ಹೆಲ್ತ್ ಯಾವುದು ಪ್ರಾಬ್ಲಮ್ ಇಲ್ಲ ಓಕೆ ಊಟ ಗೀಟ ಎಲ್ಲ ವೇಟ್ ಗೀಟು ಎಲ್ಲ ಇದೆ ನಾರ್ಮಲ್ ಆಗಿದ್ದೀನಿ ಅದೇ ಏನ್ ಮಾಡ್ಬೇಕು ಸೊ ಅದೇ ನೀವು ಏನ್ ಮಾಡ್ತಾ ಇದ್ರ ಇವಾಗ ಎಲ್ಲ ನಾರ್ಮಲ್ ಇದ್ರೆ ವಿರೂಪಾಕ್ಷ ಅವರೇ ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಅದೇ ಕಂಟಿನ್ಯೂ ಮೇಂಟೈನ್ ಮಾಡ್ತಾ ಹೋಗಿ ಯಾಕೆ ಯಾರಿಗೂ ಒಂದ್ಸತಿ ಫ್ಯಾಟಿ ಲಿವರ್ ಬಂತಂದ್ರೆ ಅವರು ಪುನಃ ಬರ್ಬೋದು ಸೊ ನೀವೇನ್ ಮಾಡಬೇಕು ಏನ್ ಮಾಡ್ತಾ ಇದ್ರಾ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಂಡು ನಿಮ್ ಡಾಕ್ಟರ್ ಕೇಳ್ಕೊಂಡು ಮಧ್ಯ ಮಧ್ಯ ಚೆಕಪ್ ಮಾಡ್ತಾ ಇರಬೇಕು ಮತ್ತೆ ಅದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ತಾ ಇರಿ ಒಳ್ಳೇದು ಇರುತ್ತೀರಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಡಾಕ್ಟರ್ ಈಗ ತಾನೆ ಕಾಲರ್ ಸಹ ಹೇಳ್ತಿದ್ರು ಆಗ್ಲಿ ನೀವು ಸಹ ಹೇಳಿದ್ರಿ ಲಿವರ್ ಸಿರೋಸಿಸ್ ಅನ್ನೋ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಏನ್ ಹಾಗಂದ್ರೆ ಸೊ ಲಿವರ್ ಸಿರೋಸಿಸ್ ಅಂದ್ರೆ ಏನು ಇವಾಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಲಿವರ್ ಇವಾಗ ಫ್ಯಾಟ್ ಎಲ್ಲ ಇದ್ರೆ ಆಲ್ಕೋಹಾಲ್ ಇಂದ ಏನಾಗತ್ತೆ ಅಂದ್ರೆ
ಇದು ದೊಡ್ಡದಾಗುತ್ತೆ ಲಿವರ್ದು ದೊಡ್ಡದು ಮತ್ತೆ ರೀಜನರೇಟ್ ಲಿವರ್ ಅಲ್ಲಿ ಒಳ್ಳೆದು ಏನಂದ್ರೆ ರೀಜನರೇಟಿಂಗ್ ಕೆಪಾಸಿಟಿ ಇರುತ್ತೆ ರೀಜನ್ ಡ್ಯಾಮೇಜ್ ಆದ್ಮೇಲೆ ನೀವು ಅದು ರಿಸ್ಕ್ ಫ್ಯಾಕ್ಟರ್ ತೆಗೆದಿದ್ರೆ ಲಿವರ್ ಬೆಳೆಯುತ್ತೆ ಓಕೆ ಲಿವರ್ ಬೆಳೆಯುತ್ತೆ ಮತ್ತೆ ರೀಜನರೇಟ್ ಆಗಿಬಿಡುತ್ತೆ ಇವಾಗ ಅದು ಕೆಪಾಸಿಟಿ ಕಳೆದೋಯ್ತು ಅಂದ್ರೆ ಆಗಲ್ಲ ಅಂದ್ರೆ ಲಿವರ್ ಫೈಬ್ರೋಸಿಸ್ ಫೈಬ್ರೋಸಿಸ್ ಏನಂದ್ರೆ ಲಿವರ್ ಚಿಕ್ಕದು ಆಗಕ್ಕೆ ಶುರು ಆಗುತ್ತೆ ಚಿಕ್ಕದು ಆಯ್ತು ಅಂದ್ರೆ ಅದಕ್ಕೆ ನಾವು ಲಿವರ್ ಸಿರೋಸಿಸ್ ಹೇಳ್ತೀವಿ ಸಿರೋಸಿಸ್ ಅಂದ್ರೆ ಲಿವರ್ ಇನ್ನೂ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಕೆಪಾಸಿಟಿ ಆಗೋಗಿದೆ ಅದರಲ್ಲಿ ತುಂಬಾ ಕಾರಣ ಇರುತ್ತೆ ಅದು ಲಿವರ್ ಸಿರೋಸಿಸ್ ಲಿವರ್ ಗಟ್ಟಿ ಆಗುತ್ತೆ ಗಟ್ಟಿ ಆದ್ರೆ ಸ್ಕಾರ್ ನೀವು ಕೈ ಮೇಲೆ ಇವಾಗ ಕಟ್ ಮಾಡಿದ್ರೆ ಅಲ್ಲಿ ಒಂದು ಸ್ಕಾರ್ ತರ ಇರುತ್ತಲ್ಲ ಅದೇ ತರ ಲಿವರ್ ಒಳಗಡೆ ಸ್ಕಾರಿಂಗ್ ಆಗ್ಬಿಡುತ್ತೆ ಸ್ಕಾರಿಂಗ್ ಆಯ್ತು ಅಂದ್ರೆ ಲಿವರ್ ಕರೆಕ್ಟ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ ಅದು ಸಿರೋಸಿಸ್ ಹೇಳ್ತೀವಿ ಸಿರೋಸಿಸ್ ಆದ್ಮೇಲೆ ಕೆಲವರಿಗೆ ಜಾಂಡಿಸ್ ಬರುತ್ತೆ ಕಾಲಲ್ಲಿ ನೀರು ಹೊಟ್ಟೆಯಲ್ಲಿ ನೀರು ಬರುತ್ತೆ ರಕ್ತವಾಂತಿ ಬರ್ಬೋದು ಇದು ಇರ್ಬೋದು ಅಂದ್ರೆ ಜ್ಞಾನ ಇರಲ್ಲ ಕರೆಕ್ಟ್ ಆಗಿ ಮಾತು ಕರೆಕ್ಟ್ ಆಗಿ ಇರಲ್ಲ ಸೊ ಇದೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಒಂದ್ಸತಿ ಸಿರೋಸಿಸ್ ಬಂತಂದ್ರೆ ನೀವು ಇವಾಗ 100% ಯಾವಾಗ್ಲೂ ರಿಕವರಿ ಆಗಲ್ಲ ಆವಾಗ ಏನ್ ಮಾಡ್ಬೇಕು ಅಂದ್ರೆ ಯಾವ ಕಾರಣದಿಂದ ಇದೆ ಅದು ಮೇಂಟೈನ್ ಮಾಡಕ್ ಶುರು ಮಾಡಬೇಕು ಇದರಲ್ಲಿ ನಮಗೆ ಪೇಷಂಟ್ಸ್ ಎಲ್ಲ ಹೇಳ್ತಾರೆ ಡಾಕ್ಟರ್ ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಕಾಮನ್ ಕ್ವೆಶನ್ ನೀವು ಇವಾಗ ಸಿರೋಸಿಸ್ ಬಂದರೆ ನೀವು ಕೇಳ್ತೀರಾ ಎಷ್ಟು ಪರ್ಸೆಂಟ್ ಇದರಲ್ಲಿ ಆ್ಯಕ್ಚುಲಿ ಪರ್ಸೆಂಟ್ ಇರಲ್ಲ ಇದರಲ್ಲಿ ಸ್ಟೇಜಸ್ ಇರುತ್ತೆ ಒಂದು ಎ ಬಿ ಸಿ ಅಂತ ನಾವು ಹೇಳ್ತೀವಿ ಎ ಅಂದರೆ ಸಿರೋಸಿಸ್ ಶುರು ಆಗೋಗಿದೆ ಕಾಂಪ್ಲಿಕೇಶನ್ ಬಂದಿಲ್ಲ ಅದಾದಮೇಲೆ ಸಿರೋಸಿಸ್ ಆದಮೇಲೆ ನೀವು ಸ್ಟೇಜ್ ಬಿಗೆ ಹೋದರೆ ಕಾಂಪ್ಲಿಕೇಶನ್ ಶುರು ಆಗಿದೆ ಕಾಂಪ್ಲಿಕೇಶನ್ ಅಂದರೆ ಜಾಂಡಿಸ್ ಹೊಟ್ಟೆಯಲ್ಲಿ ನೀರು ರಕ್ತವಾಂತಿ ಜ್ಞಾನ ಇಲ್ಲ ಇನ್ಫೆಕ್ಷನ್ ಬರೋಕ್ಕೆ ಶುರು ಆಗಿದೆ ಅಂದರೆ ಅದು ಶುರು ಕೆಲವರಿಗೆ ಲಿವರಲ್ಲಿ ಗೆಡ್ಡೆ ಬಂದ್ಬಿಡುತ್ತೆ ಹೆಪಟೋಸೆಲ್ಲಾರ್ ಕಾರ್ಸಿನೋಮ್ ಲಿವರ್ ಕ್ಯಾನ್ಸರ್ ಸಿರೋಸಿಸ್ ಬಂದಮೇಲೆ ಅದು ತುಂಬ ಕಾಮನ್ ಆಗೋಗಿದೆ ಸೊ ಅದು ಸ್ವಲ್ಪ ನಾವು ಯಾವಾಗಲೂ ಗಮನದಲ್ಲಿರಬೇಕು ಯಾರಿಗೆ ಸಿರೋಸಿಸ್ ಇದ್ರೆ ಇದು ಲಿವರ್ ಕ್ಯಾನ್ಸರ್ಗೆ ಯಾವಾಗಲೂ ಚೆಕಪ್ ಮಾಡ್ತಾ ಇರಬೇಕು ಓಕೆ ಡಾಕ್ಟರ್ ಈಗ ತಾನೇ ಜಾಂಡಿಸ್ ಬಗ್ಗೆ ಹೇಳ್ತಾ ಇದ್ರೆ ಜಾಂಡಿಸ್ ಬಂದಿದೆ ಅಂತ ಹೇಳಿದ್ರೆ ಅವರಿಗೆ ಲಿವರ್ ಸಿರೋಸಿಸ್ ಇದ್ದೇ ಇರುತ್ತೆ ಹಾಗಾದ್ರೆ ಹಾಂ ಇನ್ನು ಯಾವಾಗಲೂ ಲಿವರ್ ಸಿರೋಸಿಸ್ ಅಲ್ಲಿ ಜಾಂಡಿಸ್ ಬರಲ್ಲ ಅಕ್ಯೂಟ್ ಅಲ್ಲಿ ಬರ್ಬೋದು ಅಕ್ಯೂಟ್ ಅಂದ್ರೆ ಒಂದು ಇವಾಗ ಲಿವರ್ ಅಲ್ಲಿ ವೈರಸ್ ಇನ್ಫೆಕ್ಷನ್ ಬಂತಂದ್ರೆ ಕೆಲವರಿಗೆ ಊಟದಿಂದ ಇಲ್ಲಾಂದ್ರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಸ್ ಇಂದ ಜಾಂಡಿಸ್ ಬರುತ್ತೆ ನಾವು ಬೇಗನೆ ಅದು ಟ್ರೀಟ್ಮೆಂಟ್ ಕೊಟ್ಟರೆ ಸಿರೋಸಿಸ್ಗೆ ಹೋಗಲ್ಲ ಬಟ್ ಸಿರೋಸಿಸ್ ಆದ್ಮೇಲೆ ಜಾಂಡಿಸ್ ಆಯ್ತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಲಿವರ್ ಚೇಂಜ್ ಮಾಡಬೇಕಾಗುತ್ತೆ ಬಟ್ ಅಕ್ಯೂಟ್ ಸ್ಟೇಜ್ ಅಲ್ಲಿ ಇವಾಗ ಲಿವರ್ ಸಿರೋಸಿಸ್ ಆಗಿಲ್ಲ ಜಾಂಡಿಸ್ ಆದರೆ ಅದು ವೈರಸ್ ಇಂದ ಇರ್ಬೋದು ನಾವು ಹೇಳ್ತೀವಲ್ಲ ಇವಾಗ ಹೆಪಟೈಟಿಸ್ ಎ ಹೆಪಟೈಟಿಸ್ ಚೆನ್ನಾಗಿ ಊಟ ಮಾಡಿ ಊಟದಿಂದ ವೈರಸ್ ಬಂದಿರುತ್ತೆ ಅದರಿಂದ ಕೆಲವರಿಗೆ ಜಾಂಡಿಸ್ ಬಂದ್ಬಿಡುತ್ತೆ ಆವಾಗ ಟ್ರೀಟ್ಮೆಂಟ್ ಇದೆ ಬಟ್ ಸಿರೋಸಿಸ್ ಬಂದ್ಮೇಲೆ ಜಾಂಡಿಸ್ ಬಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಜಾಸ್ತಿ ಅದು ಮೇಂಟೆನೆನ್ಸ್ ಮಾಡ್ಕೊಂಡು ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಬಹುದು ಓಕೆ ಡಾಕ್ಟರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ನಂತರ ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಮೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ರಮೇಶ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ನಿಮ್ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ನಮಸ್ತೆ ನಮಸ್ಕಾರ ನಮ್ದೆ ನಮ್ಮ ಮಿಸ್ಸಸ್ ಪ್ಯಾಂಕ್ರಿಯಾಸ್ ಇನ್ಫೆಕ್ಷನ್ ಆಗಿತ್ತು ಅವ್ರಿಗೆ ಮತ್ತೆ ಅದು ಬರೋ ಚಾನ್ಸಸ್ ಇದೆಯಾ ಹೇಗೆ ಅಂತ ಗೊತ್ತಾ ಯಾಕಂದ್ರೆ ಅವ್ರ ಎಸ್ಎಲ್ಲಿ ಲೂಪಸ್ ಕಾಯಿಲೆ ಇದೆ ಅವ್ರಿಗೆ ಓಕೆ ಅದಕ್ಕೆ ಸ್ವಲ್ಪ ದಿನ ಮೂಗಲ್ ಪೈಪ್ ಅಲ್ಲಿ ಫುಡ್ ಕೊಟ್ಟು ಅದನ್ನ ರೆಸ್ಟ್ ಕೊಟ್ಟಿದ್ರು ಮತ್ತೆ ಬರೋ ಚಾನ್ಸಸ್ ಇದೆ ಡಾಕ್ಟರ್ ರಮೇಶ್ ಅವರೇ ಇದೆ ಅದು ಎಸ್ಎಲ್ಇ ಕಾಯಿಲೆ ಇದು ಎಲ್ಲ ಇಮ್ಯುನಿಟಿ ಕಾಯಿಲೆ ಇವಾಗ ಇಮ್ಯುನಿಟಿಯಿಂದ ಒಂದೊಂದ್ಸತಿ ಲಿವರ್ಗೆ ಡ್ಯಾಮೇಜ್ ಆಗ್ಬೋದು ಬೇರೆ ಆರ್ಗನ್ ಇದು ಪ್ಯಾಂಕ್ರಿಯಾಸ್ಗೆ ಡ್ಯಾಮೇಜ್ ಬರ್ಬೋದು ಅದು ಯಾವಾಗ್ಲೂ ಸ್ವಲ್ಪ ಮೆಡಿಸಿನ್ಸ್ ಮೇಲೆ ಇರಬೇಕು ಲೈಫ್ ಲಾಂಗ್ ಅಲ್ಲಿ ಅದು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಒಂದೊಂದ್ಸತಿ ಇದು ಕಾಯಿಲೆ ಇನ್ನೊಂದ್ಸತಿ ಬಂದ್ಬಿಡತ್ತೆ ಅದು ಸ್ವಲ್ಪ ಚೆಕಪ್ ಮಾಡ್ತಾ ಇರಬೇಕು ಯಾರು ಡಾಕ್ಟರ್ ನೋಡ್ತಾ ಇದ್ದಾರೆ ಇದು ಪುನಃ ಬರಕ್ಕೆ ಸಾಧ್ಯ ಇರ್ಬೋದು ಎಷ್ಟು ಸೀರಿಯಸ್ ಆಗಿ ಬರುತ್ತೆ ಆವಾಗ ಮೂಗಿಂದ ಟ್ಯೂಬ್ ಹಾಕಿ ಆಹಾರ ಕೊಟ್ಟಿದ್ದಾರೆ ಅಂದರೆ ಇವಾಗ ಟ್ರೀಟ್ಮೆಂಟಲ್ಲಿ ಇದ್ದರೆ ಅಷ್ಟು ಸೀರಿಯಸ್ ಆಗಿ ಮೋಸ್ಟ್ ಲೈಕ್ಲಿ ಬರಲ್ಲ ಬಟ್ ಚೆಕಪ್ಪಲ್ಲಿ ಇರಬೇಕು ಖಂಡಿತ ಇರಬೇಕು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಡಾಕ್ಟರ್ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಲಿವರ್ ಸಮಸ್ಯೆ ಇದ್ದರೆ ಇದು ಬರುತ್ತೆ ಹಾಗಾದರೆ ಪ್ರಾಬ್ಲಮ್ ಹೊಟ್ಟೆಯಲ್ಲಿ ನೀರು ಬಂದರೆ ಮತ್ತು ಕಾಲಲ್ಲಿ ಊತ ಬಂದರೆ ಇದು ಲಿವರ್ ಸಂಬಂಧಪಟ್ಟ ಕಾಯಿಲೆ ಇವಾಗ ಲಿವರ್ ಸಿರೋಸಿಸ್ ನಾನು ಹೇಳಿದೆ ಲಿವರ್ ಗಟ್ಟಿ ಆದರೆ ಆವಾಗ ಏನಾಗುತ್ತೆ ಲಿವರ್ ಒಳಗಡೆ ರಕ್ತ ಶ್ರಾವಣೆ ಕರೆಕ್ಟಾಗಿ ಇರಲ್ಲ
ಯಾಕೆ ಇವಾಗ ಎಲ್ಲ ಕರ್ಲದು ಊಟ ಎಲ್ಲ ಜೀರ್ಣ ಆಗಕ್ಕೆ ಲಿವರ್ ಒಳಗಡೆ ಹೋಗಬೇಕು ಲಿವರ್ ಗಟ್ಟಿ ಆದರೆ ಅದೆಲ್ಲ ಬ್ಯಾಕ್ ಫ್ಲೋ ಶುರು ಆಗಿಬಿಡುತ್ತೆ ಹಿಂದೆ ಎಲ್ಲ ಬರಕ್ಕೆ ಶುರು ಆಯಿತು ಅಂದರೆ ಹೊಟ್ಟೆಲಿ ನೀರು ಬಂದುಬಿಡುತ್ತೆ ಸೊ ಹೊಟ್ಟೆ ನೀರಲ್ಲಿ ತುಂಬ ಪ್ರಾಬ್ಲಮ್ ಇದೆ ತುಂಬ ಜನ ಬರ್ತಾರೆ ಇವಾಗ ಕೆಲವರಿಗೆ ಹೊಟ್ಟೆ ನೀರು ತೆಗಿತಾ ಇರಬೇಕು ವಾರ ವಾರ 5-5 ಲೀಟರ್ ನೀರು ಬರುತ್ತೆ ತುಂಬ ವೀಕ್ ಆಗಿಬಿಡ್ತಾರೆ ಆವಾಗ ಏನು ಮಾಡಬೇಕು ಕೆಲವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗುತ್ತೆ ಬಟ್ ಅದರಲ್ಲಿ ಇನ್ನೊಂದು ಸಾಧ್ಯ ಇದೆ ಆಂಜಿಯೋಗ್ರಾಮ್ ಮಾಡಿ ನಾವು ಒಂದೊಂದು ಸತಿ ಲಿವರ್ ಒಳಗಡೆ ಒಂದು ಶಂಟ್ ಹಾಕ್ತೀವಿ ಒಂದು ಟ್ಯೂಬ್ ಹಾಕ್ತೀವಿ ಅದರಿಂದ ಏನಾಗುತ್ತೆ ರಕ್ತಸ್ರಾವನೇ ಬಂದುಬಿಡುತ್ತೆ ಕರೆಕ್ಟಾಗಿ ರಕ್ತ ಹೋಗ್ತಾ ಇರುತ್ತೆ ಆವಾಗ ಇದು ಹೊಟ್ಟೆ ನೀರು ಹೋಗ್ಬಿಡುತ್ತೆ ಇದು ಹೊಸ ಟೆಕ್ನಾಲಜಿ ತುಂಬ ಜಾಗ ಆಗಲ್ಲ ನಾವು ತುಂಬ ಮಾಡಿದ್ದೀವಿ ಇದೆಲ್ಲ ಬಟ್ ಕೆಲವರಿಗೆ ಕರೆಕ್ಟ್ ಟೈಮಲ್ಲಿ ಇದೆಲ್ಲ ಆಂಜಿಯೋಗ್ರಾಮ್ ಮಾಡಿ ಇದು ಶಂಟ್ ಹಾಕಿದರೆ ಅವ್ರು ತುಂಬ ಸಮಾಧಾನ ಆಗುತ್ತೆ ಓಕೆ ಡಾಕ್ಟರ್ ಸಾಕಷ್ಟು ಜನ ರಕ್ತವಾಂತಿ ಆಗಾಗ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೂ ಅದು ರೀಸನ್ ಒಂದು ಇದೇ ರೀಸನ್ ಇದೇ ಕಾರಣದಿಂದ ಕೆಲವರಿಗೆ ಏನಾಗುತ್ತೆ ವ್ಯಾರಿಕೋಸ್ ವೇನ್ ಕಾಲಲ್ಲಿ ಬಂದಿರುತ್ತಲ್ಲ ಅದೇ ತರ ಅನ್ನ ನಾಳದಲ್ಲಿ ವ್ಯಾರಿಕೋಸ್ ವೇನ್ ಬಂದ್ಬಿಡುತ್ತೆ ಅದು ಎಂಡೋಸ್ಕೋಪಿ ಅಲ್ಲಿ ನಾವು ಕಂಡಿಡಿತೀವಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದ್ ಸತಿ ಬರ್ಸ್ಟ್ ಆಗಿ ರಕ್ತವಾಂತಿ ಬಂದ್ಬಿಡುತ್ತೆ ಲಿವರ್ ಸಿರೋಸಿಸ್ ಪೇಷಂಟ್ಸ್ಗೆ ಪ್ರತಿ 3 ಇಲ್ಲಾಂದ್ರೆ 6 ತಿಂಗಳಿಗೆ ಎಂಡೋಸ್ಕೋಪಿ ಮಾಡಿ ಅಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತೀವಿ ಅದರಿಂದ ಬ್ಲೀಡಿಂಗ್ ಆಗಬಾರ್ದು ಅಂತ ಪ್ರಿವೆನ್ಷನ್ಗೆ ಬಟ್ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಲಿವರ್ ಸಿರೋಸಿಸ್ ಇದು ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಅರ್ಥ ಏನು ಲಿವರ್ ಸಿರೋಸಿಸ್ ಸ್ಟೇಜ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಸೊ ಆವಾಗ ಟ್ರಾನ್ಸ್ಪ್ಲಾಂಟ್ಗೆ ಹೋಗ್ಬೋದು ಇಲ್ಲ ಅಂದರೆ ಅದರಲ್ಲಿನೇ ಏನೋ ಶಂಟ್ ನಾನು ಹೇಳಿದ್ದೀನಿ ಅದು ಎಲ್ಲ ಮಾಡ್ಬೋದು ಸೊ ಇದು ಸೀರಿಯಸ್ ಆಗ್ಬೋದು ಇವಾಗ ಕೆಲವರು ತುಂಬ ನಾವು ಶಿವಮೊಗ್ಗದ ಎಲ್ಲ ಪೇಷಂಟ್ಸ್ ಬರ್ತಾ ಇರ್ತಾರೆ ಏನಾಗುತ್ತೆ ಅಂದರೆ ಅವ್ರಿಗೆ ಯಾವಾಗಲೂ ಹೇಳಬೇಕು ತಲೆ ಸುತ್ತು ಬಂತಂದರೆ ಮೋಷನಲ್ಲಿ ಬ್ಲ್ಯಾಕ್ ಮೋಷನ್ ಆಯ್ತಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು ಇದು ಸೀರಿಯಸ್ ಆಗ್ಬೋದು ಚೆನ್ನಾಗಿ ರಕ್ತವಾಂತಿ ಆಯ್ತು ಓಕೆ ಡಾಕ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ ಯಾರೆಲ್ಲ ಮಾಡಿಸ್ಬೋದು ಹಾಗಾದ್ರೆ ಎಲ್ಲರೂ ಮಾಡಿಸ್ಬೋದಾ ಸೊ ಎಲ್ಲರೂ ಇಲ್ಲ ನಾವು ಫಸ್ಟ್ ಏನಂದ್ರೆ ನಾನು ಹೇಳಿದ್ದೀನಿ ಸಿರೋಸಿಸ್ ಅಲ್ಲಿ ಸ್ಟೇಜ್ ಇರುತ್ತೆ ಎ ಬಿ ಸಿ ಅಂತ ಸ್ಟೇಜ್ ಎ ಅವರು ಒಂದ್ಸತಿ ನಾವು ನಮಗೆ ಗೊತ್ತಾಯ್ತಂದ್ರೆ ಅವ್ರಿಗೆ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು ಎಷ್ಟಾದರೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಪೋಸ್ಟ್ಪೋನ್ ಮಾಡಬೇಕು ಅವ್ರು ಎ ಅಲ್ಲಿ ಇದ್ರೆ 5-6 ವರ್ಷ 8 ವರ್ಷ ಜನ ಇರ್ತಾರೆ ಎ ಸ್ಟೇಜಲ್ಲಿನೆ ಬಟ್ ಬಿ ಸ್ಟೇಜ್ ಅವರು ಸಿ ಸ್ಟೇಜ್ ಅವ್ರಿಗೆ ನೀರು ವಾಂತಿ ಜಾಂಡಿಸ್ ಬಂದರೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಬೇರೆ ಜಾಸ್ತಿ ಸಾಧ್ಯ ಇರೋದಿಲ್ಲ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮೊದಲಿಂದ ಇವಾಗ ಏನಾಗಿದೆ ಅಂದರೆ ಮೊದಲು ನಾವು ಹೇಳ್ತಾ ಇದ್ವಿ ಎಕ್ಸ್ಪೆರಿಮೆಂಟಲ್ ಥೆರಪಿ ಅಂತ ಇವಾಗ ಸ್ಟ್ಯಾಂಡರ್ಡ್ ಆಗಿ ಹೋಗಿದೆ ತುಂಬ ಆಗ್ತಾ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ನಾವು ತುಂಬ ಮಾಡಿದ್ದೀವಿ ಅಂದರೆ ಇವಾಗ ಟೆಕ್ನಾಲಜಿ ಬೆಟರ್ ಆಗಿದೆ ಟ್ರೀಟ್ಮೆಂಟ್ ಬೆಟರ್ ಆಗಿದೆ ಮೆಡಿಸಿನ್ಸ್ ಬೆಟರ್ ಆಗಿದೆ ಅಂದರೆ ಲಿವರ್ ಚೆನ್ನಾಗಿ ತುಂಬ ವರ್ಷ ಕೆಲಸ ಮಾಡುತ್ತೆ ನಮ್ಮಲ್ಲಿ ಇದ್ದಾರೆ ಇವಾಗ 15 ವರ್ಷ ಆಗಿದೆ 17 ವರ್ಷ ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಚೆನ್ನಾಗಿದ್ದಾರೆ ಸೊ ಯಾವಾಗ ಬೇಕಂದರೆ ಒಂದ್ಸತಿ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಗೊತ್ತಾಯ್ತು ಅಂದರೆ ಬೇಗನೆ ಮಾಡಿಸ್ಕೋಬೇಕು ಯಾಕೆ ಆವಾಗ ಏನಾಗುತ್ತೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ರಿಕವರಿ ಬೇಗ ಬಂದ್ಬಿಡುತ್ತೆ ಇದು ಲೇಟ್ ಆಯ್ತು ಅಂದರೆ ರಿಕವರಿ ಕಷ್ಟ ಓಕೆ ಡಾಕ್ಟರ್ ಹಾಗಾದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಯಾವಾಗ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಯಾವ ಸಂದರ್ಭದಲ್ಲಿ ಆ ಪೇಷಂಟ್ ಯಾವ ಸಂದರ್ಭದಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಇವಾಗ ಲಿವರ್ಗೆ ನಾವು ಏನು ಹೇಳ್ತೀವಿ ಎಲ್ಲ ಇಮ್ಯುನಿಟಿ ಲಿವರ್ ಇಂದ ಬರುತ್ತೆ ಲಿವರ್ ಇಸ್ ಎ ಇಮ್ಯೂನ್ ಆರ್ಗನ್ ನಮಗೆ ಏನಂದ್ರೆ ಇಮ್ಯುನಿಟಿ ಲಿವರ್ ಇಂದ ಬರುತ್ತೆ ಕೆಲವರಿಗೆ ಸಿರೋಸಿಸ್ ಬಂದಾಗ ಇಮ್ಯುನಿಟಿ ಡೌನ್ ಇರುತ್ತೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ICU ಹೋಗ್ತಾರೆ ಇನ್ಫೆಕ್ಷನ್ ಆಗುತ್ತೆ ಬರ್ತಾ ಬರ್ತಾ ಆಂಟಿಬಯೋಟಿಕ್ ಯೂಸ್ ಜಾಸ್ತಿ ಆಗುತ್ತೆ ಆವಾಗ ಟ್ರಾನ್ಸ್ಪ್ಲಾಂಟ್ ಮಾಡೋದು ಕಷ್ಟ ಯಾಕೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಇನ್ನೂ ಇನ್ಫೆಕ್ಷನ್ಗೆ ರಿಸ್ಕ್ ಇರುತ್ತೆ ಟ್ರಾನ್ಸ್ಪ್ಲಾಂಟ್ 2 ಥರ ಇತ್ತು ಒಂದು ಲಿವಿಂಗ್ ಡೋನರ್ ಒಂದು ಕೆಡಾವರೆಟ್ ಡಿಸೀಸ್ ಡೋನರ್ ಲಿವಿಂಗ್ ಡೋನರ್ ಏನಂದರೆ ಫ್ಯಾಮಿಲಿಯವರು ಅರ್ಧ ಲಿವರ್ ಕೊಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತಾರೆ ಅವ್ರು ಡೊನೇಟ್ ಮಾಡ್ತಾರೆ ಲಿವಿಂಗ್ ಡೋನರ್ ಅಂದರೆ ಡಿಸೀಸ್ ಡೋನರ್ ಅಂದರೆ ಆಕ್ಸಿಡೆಂಟ್ ಪೇಷಂಟ್ಸ್ ಅವರು ಸಹಾಯ ಮಾಡಿಕೊಂಡು ನಮ್ಮ ಸ್ನೇಹಿತರಿಗೆ ಲಿವರ್ ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡಬೇಕಂದ್ರೆ ನೀವು ಕೇಳಿರ್ತೀರ ಬೆಂಗಳೂರಲ್ಲಿ ತುಂಬ ಒಳ್ಳೆ ಜನ ಇದ್ದಾರೆ ಅವರು ಡೊನೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅವರು ಹೇಳ್ತಾರೆ ನಮ್ಮ ಸ್ನೇಹಿತರು ಅವ್ರದ್ದು ಲಿವರ್ ಆರ್ಗನ್ಸ್ ಕಿಡ್ನಿ ಎಲ್ಲ ಡೊನೇಟ್ ಮಾಡಿ ಅಲ್ಲಿಂದ ಸಿಕ್ಬಿಡುತ್ತೆ ಇವಾಗ ಲಿವಿಂಗ್ ಡೋನರಲ್ಲಿ ನಾವು ಅರ್ಧ ಲಿವರ್ ಡೋನರಿಂದ ತೆಗೆದು ರೆಸಿಪಿಯೆಂಟ್ಗೆ ಹಾಕ್ತೀವಿ ಪೇಷಂಟ್ಗೆ ಹಾಕ್ತೀವಿ ಇದು ಲಿವರ್ ಬೆಳೆಯುತ್ತೆ 4-6 ವಾರದಲ್ಲಿ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಅದು ನಾರ್ಮಲ್ ಸೈಜ್ಗೆ ಬಂದಿರುತ್ತೆ ಅರ್ಧ ಕಟ್ ಮಾಡಿದ್ರು ಸಹಿತಾನು ಅದು ಫುಲ್ ಸೈಜ್ಗೆ ಬಂದಿರುತ್ತೆ ದ್ಯಾಟ್ ಈಸ್ ಲಿವರ್ ಕೆಪಾಸಿಟಿ ಲಿವರ್ ಬೆಳೆಯುತ್ತೆ ಬಸ್ಟ್ ಬೇಗ ಬೆಳೆಯುತ್ತೆ ಸೊ ಕೆಲವರಿಗೆ ಭಯ ಆಗಿಬಿಡುತ್ತೆ ಸರ್ ನಾವು ಅರ್ಧ ಲಿವರ್ ಕೊಟ್ಟರೆ ನಮ್ಮ ಲೈಫ್ಗೆ ಏನಾಗುತ್ತೆ ಸೊ ಅದರಲ್ಲಿ ಏನಂದರೆ ನೀವು ಲಿವರ್ ಕಟ್ ಮಾಡಿದರೆ ಬೆಳೆಯುತ್ತೆ ಮತ್ತೆ ಡೋನರ್ಗೆ ಒಂದು ತಿಂಗಳಿಗೆ ರೆಸ್ಟ್ ಇರುತ್ತೆ ಅದಾದ್ಮೇಲೆ ನಾರ್ಮಲ್ ಕೆಲಸ ಯಾವ ಮೆಡಿಸಿನ್ ಇಲ್ಲ ಸೊ ನಾರ್ಮಲ್ ಇರುತ್ತೆ ಯಾಕೆ ನಾರ್ಮಲ್ ಲಿವರ್ ಬೆಳೆಯ ಶಕ್ತಿ ಇರುತ್ತೆ ಸಿರೋಸಿಸ್ ಆಯ್ತಂದ್ರೆ ಅದು ಬೆಳೆಯಲ್ಲ ಓಕೆ ಡಾಕ್ಟರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ ನಂತರ
ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಡಾಕ್ಟರ್ ನೀವು ಹೇಳ್ತಾ ಇದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಯಾವ ರೀತಿಯಾಗಿ ನಾವು ಕೇರ್ ಮಾಡಬೇಕಾಗುತ್ತೆ ಅಂದ್ರೆ ಅವರ ಲೈಫ್ ಸ್ಟೈಲ್ ಹೇಗಿರಬೇಕಾಗುತ್ತೆ ನೀವೆಲ್ಲದನ್ನು ಸಹ ಹೇಳಿರ್ತೀರಾ, ಹಾಗಾದ್ರೆ ಹೇಗಿರಬೇಕು, ಫುಡ್ ಹೇಗೆ ತಗೋಬೇಕು ಅಂತ? ಇವಾಗ ನೀವು ಕೇಳಿದ್ರೆ ಕರೆಕ್ಟ್ ಕ್ವೆಶ್ಚನ್ ಏನಂದ್ರೆ ತುಂಬಾ ಜನ ನಮಗೆ ಕೇಳ್ತಾರೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ನಮ್ದು ಲೈಫೇ ಇರಲ್ಲ, ನಾವು ಆಚೆ ಹೋಗಂಗಿಲ್ಲ, ಊಟ ಮಾಡೋಕ್ಕಾಗಲ್ಲ, ತುಂಬ ಭಯ ಇರುತ್ತೆ. ಇವಾಗ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾನು ಕೇಳ್ತೀನಿ, ಇವಾಗ ಆಲ್ವೇಸ್ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ದಿವಸ ಇದ್ದೇ ಇರುತ್ತೆ, ಯಾಕೆ ರಿಜೆಕ್ಷನ್ ಆಗಬಾರ್ದು ಅಂತ. ಬಟ್ ಒಂದು ಎರಡು ಮೂರು ತಿಂಗಳು ಪ್ರಿಕಾಷನ್ ತೊಗೊಂಡ್ರೆ ಎಲ್ಲ ಸೆಟ್ಲ್ ಆಯಿತು, ಲಿವರ್ ಬಾಡಿಯಲ್ಲಿ ಸೆಟ್ಲ್ ಆಯ್ತಂದರೆ, ಬೆಳೆಯೋಕ್ಕೆ ಶುರು ಆಯಿತು, ಅದೆಲ್ಲ ಆಯ್ತಂದರೆ ಅದಾದಮೇಲೆ ಬರ್ತಾ ಬರ್ತಾ ಮೆಡಿಸಿನ್ಸು ಕಡಿಮೆ ಆಗುತ್ತೆ, ರಿಸ್ಕು ಕಡಿಮೆ ಆಗುತ್ತೆ. ಮೂರು ತಿಂಗಳಾದಮೇಲೆ ನಾವು ಪೇಷಂಟ್ಸ್ಗೆ ಕೆಲಸಕ್ಕೆ ಬಿಡ್ತೀವಿ, ಅವ್ರು ಹೋಗ್ತಾರೆ ಕೆಲಸಕ್ಕೆ, ನಾರ್ಮಲ್ ಲೈಫ್ ಇರುತ್ತೆ. ಬರ್ತಾ ಬರ್ತಾ ಮೆಡಿಸಿನ್ಸು ಕಡಿಮೆ ಆಗುತ್ತೆ, ಒಂದು ವರ್ಷ ಆದಮೇಲೆ ತುಂಬ ಕಡಿಮೆ ಮೆಡಿಸಿನ್ಸ್ ಇರುತ್ತೆ. ಅದಾದಮೇಲೆ ನಮ್ಮ ಚೆಕಪ್ಗೂ ಮೂರು ತಿಂಗಳು ಆರು ತಿಂಗಳಿಗೆ ಬರ್ತಾರೆ ಜನ. ಸೊ ಫಸ್ಟ್ ತ್ರೀ ಮಂತ್ಸ್ ಪ್ರಿಕಾಷನ್ಸ್ ಜಾಸ್ತಿ ಇರುತ್ತೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಆಮೇಲೆ ನಾರ್ಮಲ್ ಲೈಫ್ ಇರುತ್ತೆ, ಯಾವುದು ತುಂಬ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಊಟದ ಬಗ್ಗೆ ಎಲ್ಲ ಕೇಳ್ತಾರೆ, ಇವಾಗ ಊಟ ಏನು ಮಾಡ್ಬೋದು? ಫಸ್ಟ್ ಮೂರು ತಿಂಗಳು ನಾವು ಯಾವಾಗಲೂ ಹೇಳ್ತೀವಿ, ಮನೆ ಊಟ ಮನೆ ಅಡುಗೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಕ್ಲೀನಾಗೇ ಇರಿ, ಏನಂದರೆ ಇನ್ಫೆಕ್ಷನ್ ಆಗಬಾರ್ದು. ಬಟ್ ಯಾವ ರೀತಿ ಆಚೆ ಹೋಗಲೇಬೇಕಂದ್ರೆ ಫುಲ್ ಪ್ರಿಕಾಷನ್ಸಲ್ಲಿ ಇದೆಯಲ್ಲ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಯಾವಾಗಲೂ ಹೈಜೀನಿಕ್ ಲೈಫ್ ಇರಬೇಕು, ಯಾಕಂದರೆ ನಮಗೆ ಹೊಸ ಲಿವರ್ ಬಂದಿದೆ, ಅದು ಮೊದಲು ಕರೆಕ್ಟ್ ಇರಲಿಲ್ಲ ನಮ್ಮ ಲೈಫ್ ಸ್ಟೈಲ್, ಅದರಿಂದ ಕಾಯಿಲೆ ಬಂದಿತ್ತು. ಇವಾಗ ಅದು ನೋಡಿಕೊಂಡು ಮುಂದೆ ಎಲ್ಲ, ಇದು ಹೊಸ ಲಿವರ್ ತುಂಬ ವರ್ಷ ಕೆಲಸ ಆಗಬೇಕಂದ್ರೆ ನಾವು ಎಲ್ಲರಿಗೂ ಹೆದರಿಸ್ತೀವಿ ಪೇಷಂಟ್ಸ್ಗೆ, ನೀವು ಎಲ್ಲ ಪ್ರಿಕಾಷನ್ ತೊಗೊಂಡು ಮಾಡಿದರೆ 20-30-40 ವರ್ಷ ಬದುಕ್ತೀರ, ಇಲ್ಲಾಂದರೆ ಏನಾಗುತ್ತೆ ಇನ್ನೊಂದು ಸತಿ ಅದೇ ಕಾಯಿಲೆ ಬಂದುಬಿಡುತ್ತೆ. ಸೊ ಅದು ತುಂಬ ಪ್ರಿಕಾಷನಲ್ಲಿ ಇರಬೇಕು. ಮೇನ್ಲಿ ಲೈಫ್ ನಾರ್ಮಲ್ ಇರುತ್ತೆ, ಏನು ತೊಂದರೆ ಇಲ್ಲ. ತುಂಬ ಜನ ಇದ್ದಾರೆ 10-15 ವರ್ಷ ಎಲ್ಲ ಕೆಲಸ ಮಾಡ್ತಾ ಇದ್ರೆ ವರ್ಷಕ್ಕೆ ಒಂದ್ ಸತಿ ತೋರಿಸ್ಕೊಂಡ್ಬರ್ತಾರೆ ಅಷ್ಟೇ. ಓಕೆ ಡಾಕ್ಟರ್, ಹಾಗಾದ್ರೆ ಯಾರು ಬರಲ್ವಾ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ನಮಗೆ ಈ ತರ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಯಾರು ಬಂದಿಲ್ವಾ ಹಾಗಾದ್ರೆ? ಇದಾರೆ ಜನ ಇದ್ದಾರೆ. ಇವಾಗ ಅದಾದ್ಮೇಲೆ ಕೆಲವರಿಗೆ, ಬಿಕಾಸ್ ಲಿವರ್ ಇದೆ, ಕೆಲವರಿಗೆ ರಿಜೆಕ್ಷನ್ ಬರ್ಬೋದು, ಕೆಲವರು ಏನು ಮಾಡ್ತಾರೆ ಮೆಡಿಸಿನ್ ಬಿಟ್ಬಿಡ್ತಾರೆ. ಇವಾಗ ಆಯ್ತಲ್ಲ, ಒಂದು 6 ತಿಂಗಳಾಯಿತು, 1 ವರ್ಷ ಮೆಡಿಸಿನ್ ಬಿಡಂಗಿಲ್ಲ, ಮೆಡಿಸಿನ್ ಯಾವಾಗಲೂ ತಗೋತಾ ಇರಬೇಕು. ಯಾಕಂದರೆ ಲಿವರಲ್ಲಿ ರಿಜೆಕ್ಷನ್ ತುಂಬ ಕಡಿಮೆ ಇದೆ, ನಾವು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕಿಡ್ನಿಯಲ್ಲಿ ರಿಜೆಕ್ಷನ್ ಜಾಸ್ತಿ, ಹಾರ್ಟಲ್ಲಿ ಜಾಸ್ತಿ, ಲಂಗಲ್ಲಿ ಜಾಸ್ತಿ, ಲಿವರ್ ಟ್ರಾನ್ಸ್ಪ್ಲಾಂಟಲ್ಲಿ ರಿಜೆಕ್ಷನ್ ರೇಟ್ ತುಂಬ ಕಡಿಮೆ. ಬಟ್ ಮೆಡಿಸಿನ್ ಅಂತೂ ತಗೋಬೇಕು, ಮೆಡಿಸಿನ್ ಎಲ್ಲ ಬಿಡಂಗಿಲ್ಲ. ಕೆಲವರಿಗೆ ಇನ್ಫೆಕ್ಷನ್ ಎಲ್ಲ ಬಂದರೆ ಅದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡು ಸರಿ ಆಗ್ತಾರೆ. ನಮ್ಮ ಹ್ಯೂಮನ್ ಬಾಡಿ ಇದೆ, ಸ್ವಲ್ಪ ಕಾಂಪ್ಲಿಕೇಶನ್ ಆಗೇ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಏಜ್ ಇರುತ್ತೆ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕೆಲವರಿಗೆ ಬರ್ತಾ ಬರ್ತಾ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ ಬಂದರೆ ಅದು ಲಿವರ್ ಪ್ರಾಬ್ಲಮಿಂದ ಇಲ್ಲ. ಸೊ ಹಾರ್ಟ್ ನೋಡ್ತಾ ಇರಬೇಕು, ಬೇರೆ ಚೆಕಪ್ ಮಾಡ್ತಾ ಇರಬೇಕು. ಇದರಲ್ಲಿ ಏನು ಮೇನ್ ಇರುತ್ತೆ ಅಂದರೆ, ಒಂದ್ಸತಿ ಟ್ರಾನ್ಸ್ಪ್ಲಾಂಟ್ ಆಯ್ತಂದರೆ ನಾವು 6 ತಿಂಗಳು 1 ವರ್ಷ ಫುಲ್ ಬಾಡಿ ಚೆಕಪ್ ಮಾಡ್ತೀವಿ ಅಂದರೆ ಕಾಯಿಲೆ, ಬೇರೆ ಕಾಯಿಲೆ, ಬೇರೆ ಆರ್ಗನ್ ಕಾಯಿಲೆ ಬೇಗ ಕಂಡುಹಿಡ್ತೀವಿ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳ್ತಾ ಇದ್ರಿ, ನಾವು ಇದನ್ನ ಎಂಜಿನ್ ಅಂತ ಹೇಳ್ತೀವಿ, ನಮ್ಮ ದೇಹದಲ್ಲಿರುವಂತಹ ಎಂಜಿನ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಯಾವ ರೀತಿ ಆರೋಗ್ಯವಾಗಿ ನೋಡ್ಕೋಬಹುದು ಅಂತ ಲಾಸ್ಟ್ ಆಗಿ ಒಂದು ಟಿಪ್ಸ್ ಕೊಡೋದಾದ್ರೆ? ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ, ಊಟ ಪ್ರಾಪರ್ ಆಗಿದ್ರೆ, ಟೈಮಲ್ಲಿ ಊಟ ಮಾಡಿದ್ವಿ, ಕರೆಕ್ಟ್ ಊಟ ಮಾಡಿದ್ವಿ, ಅದರ ವೆಜಿಟೇಬಲ್ಸ್ ಜಾಸ್ತಿ, ತುಂಬ ಫ್ಯಾಟ್ ಇಲ್ಲ, ಕರೆದಿರೋ ಐಟಮ್ ಇಲ್ಲ, ತುಂಬ ಜಂಕ್ ಫುಡ್ ತಿನ್ನಂಗಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಮತ್ತು ಡ್ರಿಂಕ್ಸ್ ಇರಬೇಕಂದ್ರೆ ತುಂಬ ಜಾಸ್ತಿ ಆಗಬಾರ್ದು, ಏನು ಪ್ರಾಬ್ಲಮ್ ಇರಲ್ಲ. ಲಿವರ್ ಚೆನ್ನಾಗಿ, ತುಂಬ ಒಳ್ಳೆ ಆರ್ಗನ್, ಒಂದ್ಸತಿ ಸ್ವಲ್ಪ ಹೇಟ್ ಆಯಿತು ಅಂದರೆ ರೀಜನರೇಟ್ ಆಗಿಬಿಡುತ್ತೆ, ತುಂಬ ತೊಂದರೆ ಕೊಡಬಾರ್ದು, ಅದು ಇಲ್ಲಾಂದರೆ ಲಿವರ್ ನಿಮಗೆ ತೊಂದರೆ ಕೊಟ್ಬಿಡುತ್ತೆ. ಸೊ ನೋಡ್ಕೊಡಿ ಚೆನ್ನಾಗಿ ಅಷ್ಟೇ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜೊತೆಗೆ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.